ಕಾರ್ಕಳ ವಿಧಾನಸಭಾ ಚುನಾವಣೆಯ ದಿನ ಸಮೀಪಿಸುತ್ತಿದ್ದಂತೆ ಚುನಾವಣಾ ಕಾವು ಏರತೊಡಗಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕಾರ್ಕಳಕ್ಕೆ ಆಗಮಿಸಿದ್ರು ಅನಂತಶಯನ ವೃತ್ತದಿಂದ ಬಿಗು ಭದ್ರತೆಯೊಂದಿಗೆ ಶ್ರೀ ವೆಂಕಟರಮಣ ದೇವಸ್ಥಾನದವರೆಗೆ ಬೃಹತ್ ರೋಡ್ ಶೋ ನಡೆಸಿದ್ರು ನಂತರ ಮಾತನಾಡಿದ ಅವರು ಭಾರತದಲ್ಲಿ ರಾಮರಾಜ್ಯ ಆಗಲು ಬಿಜೆಪಿಗೆ ಮತ ನೀಡಿ ಹಾಗೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆಯಾಗಲು ಬಿಜೆಪಿಯನ್ನು ಬೆಂಬಲಿಸಿರಿ ನಿಮ್ಮ ಅಭ್ಯರ್ಥಿ ಸುನಿಲ್ ಅವರಿಗೆ ಅತ್ಯಧಿಕ ಮತವನ್ನು ನೀಡಿ ಅವರಿಗೆ ಮತ್ತೊಮ್ಮೆ ನಿಮ್ಮ ಸೇವೆಯನ್ನು ಮಾಡಲು ಅವಕಾಶ ಕೊಡಿ ಎಂದು ಹೇಳಿದರು ರಾಮ ಭಕ್ತೋ ಕೇಳಿ पहले से ही स्टेट गेस्ट हाउस बनाने के लिए जमीन ले ली है और भव्य निर्माण का कार्य वहां प्रारंभ होने जा रहा है। मैं विश्वास के साथ कह सकता हूं कि अयोध्या में राम जन्मभूमि में भव्य राम मंदिर का निर्माण भारत में राम राज्य की स्थापना का एक नए युग का सूत्रपात करेगा। एक बार फिर से बीजेपी कैंडिडेट बी सुनील कुमार को भारी बहुमत से विजयी बनाने के खिलाफ सबसे करते हुए वाणी को देता विराम। जय जय श्री राम, जय जय श्री राम, जय जय श्री राम। ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅಭ್ಯರ್ಥಿಯಾದ ಸುನಿಲ್ ಕುಮಾರ್ ಜೊತೆಗಿದ್ದರು।